ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಸ್ ನೀವೇನು ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಟಿವಿ ಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನ ಇದು ಇಡೀ ಭಾರತೀಯರಿಗೆ ಒಂದು ದೊಡ್ಡ ಸಂಭ್ರಮ ಇದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರಿಗೆ ಈ ಸಲದ ಇಂಡಿಪೆಂಡೆನ್ಸ್ ಡೇ ಯಾವತ್ತೂ ಕೂಡ ಮರೆಯೋಕಾಗದಿರೋ ದಿನ ಆಗಿ ದಾಖಲಾಗಿದೆ ಎಸ್ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ನಿನ್ನೆಯಿಂದ ಅಕ್ಷಯ್ ಕುಮಾರ್ ಭಾರತೀಯ ಪ್ರಜೆ ಹೀಗೆ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗಬಹುದು ಅರೆ ಇಷ್ಟು ದಿನ ಅಕ್ಷಯ್ ಕುಮಾರ್ ಭಾರತೀಯ ಆಗಿರಲಿಲ್ಲವಾ ಅಂತ ಕೆಲವರಿಗೆ ಈ ಸಿಟಿಸನ್ಶಿಪ್ ವಿಚಾರ ಗೊತ್ತು ಬಿಡಿ ಅವರದನ್ನು ಅಕ್ಷಯ್ ಕುಮಾರ್ ವಿರುದ್ಧ ಅಸ್ತ್ರವಾಗಿ ಬಳಸಿದ್ದನ್ನು ಕೂಡ ನಾವು ನೋಡಿದ್ದೀವಿ ಆದರೆ ಅವೆಲ್ಲದಕ್ಕೂ ಕೂಡ ಅಕ್ಷಯ್ ಕುಮಾರ್ ನಿನ್ನ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಹೌದು ಕುಮಾರ್ ಇನ್ ಮೇಲೆ ಸಂಪೂರ್ಣವಾಗಿ ಭಾರತೀಯ ಪ್ರಜೆ ಈ ಸಿಟಿಸನ್ಶಿಪ್ ಹಿಂದಿರುವಂತಹ ಕತೆ ವಿವಾದ ಅಕ್ಷಯ್ ಕುಮಾರ್ ಅನುಭವಿಸಿದಂತಹ ಟ್ರೋಲ್ಗಳು ಇವೆಲ್ಲದರ ಬಗ್ಗೆ ನಿಮಗೆ ಈ ಕಾರ್ಯಕ್ರಮದಲ್ಲಿ ವಿವರವಾಗಿ ಹೇಳ್ತಾ ಹೋಗ್ತೇನೆ ಅಕ್ಷಯ್ ಕುಮಾರ್ ಮೂಲತಃ ಅಪ್ಪಟ ಭಾರತೀಯ ಪ್ರಜೆ ಅಕ್ಷಯ್ ಕುಮಾರ್ ನ ಮೊದಲ ಹೆಸರು ರಾಜೀವ್ ಹರಿ ಓಂ ಭಾಟಿಯಾ ಹೇಳಿ ಕೇಳಿ ಮಿಲಿಟರಿ ಆಫೀಸರ್ ಮಗ ಅಕ್ಷಯ್ ಆದರೆ ದೇಶ ಭಕ್ತರ ಕುಟುಂಬದವನು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ ಪಂಜಾಬ್ನಂತಹ ದೇಶ ಭಕ್ತರ ನಾಡಲ್ಲಿ ಹುಟ್ಟಿದಂತಹ ಅಕ್ಷಯ್ ವಿದ್ಯಾಭ್ಯಾಸ ಎಲ್ಲವನ್ನು ಕೂಡ ಮುಂಬೈಯಲ್ಲಿ ಮುಗಿಸ್ತಾರೆ ಆಟ ಸಾಹಸ ಕ್ರೀಡೆ ಇವೆಲ್ಲದರಲ್ಲಿ ಭಾರಿ ಚುರುಕಾಗಿದ್ದಂತಹ ಅಕ್ಷಯ್ ಥೈಲ್ಯಾಂಡ್ ಹಾಗೆ ಬ್ಯಾಂಕಾಕ್ ಅಲ್ಲಿ ಮಾರ್ಷಲ್ ಆರ್ಟ್ಗಳನ್ನು ಕಲಿತು ಎಕ್ಸ್ಪರ್ಟ್ ಆಗ್ತಾರೆ ಸಿನಿಮಾ ಫೀಲ್ಡ್ಗೆ ಬರ್ತೀನಿ ಅಂತ ಕನ್ಸಲ್ಲೂ ಕೂಡ ಅಂದ್ಕೊಂಡಿರೋದಿಲ್ಲ ಅಕ್ಷಯ್ ಕುಮಾರ್ ಅಲ್ಲಿ ಕರಾಟೆ ಟೇಕ್ವಾಂಡೋ ಇವೆಲ್ಲವನ್ನು ಕಲಿತಾ ಹೋಟೆಲ್ ಒಂದರಲ್ಲಿ ಸರ್ವರ್ ಆಗಿ ಸೇರ್ಕೋತಾರೆ ಹಾಗೆ ಅಡುಗೆ ಮಾಡೋದು ಕಲಿತ್ಕೊಂಡು ಶೆಫ್ ಕೂಡ ಆಗ್ತಾರೆ ಫೋಟೋಗ್ರಾಫರ್ ಆಗಿ ಟ್ರಾವೆಲ್ ಏಜೆಂಟ್ ಆಗಿ ಜುವೆಲ್ರಿ ಶಾಪ್ ಸೇಲ್ಸ್ ಬಾಯ್ ಆಗಿ ಏನೇನೆಲ್ಲ ಕೆಲಸ ಮಾಡುವಂಥ ಅಕ್ಷಯ್ ಮುಂಬೈಗೆ ವಾಪಸ್ ಬಂದಾಗ ಅವರ ಹೈಟು ಲುಕ್ಕು ಇವೆಲ್ಲವನ್ನು ನೋಡಿ ಅವರಿಗೆ ಮಾಡಲಿಂಗ್ ಆಫರ್ ಸಿಗ್ಬಿಡತ್ತೆ ಅಲ್ಲಿಂದ ಅಕ್ಷಯ್ ಕುಮಾರ್ಗೆ ಸಿನಿಮಾ ಸೆತ ಶುರುಗತ್ತೆ ಬೆಂಗಳೂರಿಗೆ ಮಾಡೆಲಿಂಗ್ ವರ್ಕ್ ಮೇಲೆ ಬಂದಾಗ ಅಕಸ್ಮಾತ್ ಆಗಿ ನಿರ್ದೇಶಕ ನಿರ್ಮಾಪಕ ಪ್ರಮೋದ್ ಚಕ್ರವರ್ತಿಯವರು ಭೇಟಿ ಆಗತ್ತೆ ಹೀರೋ ಆಗಿ ಸೆಲೆಕ್ಟ್ ಆಗಿಬಿಡ್ತಾರೆ ಅಕ್ಷಯ್ ಕುಮಾರ್ ದೀದಾರ್ ಅನ್ನುವಂಥ ಸಿನಿಮಾಗೆ ನಾಯಕ ಆಗಿ ಸೆಲೆಕ್ಟ್ ಆಗ್ತಾರೆ ಬಾಲಿವುಡ್ನಲ್ಲಿ ಅದಾಗ್ಲಿ ಖಾನ್ಗಳ ಅಬ್ಬರು ಜೋರಾಗಿರುತ್ತೆ ಅವರು ಮಧ್ಯ ಅಕ್ಷಯ್ ಕುಮಾರ್ ಥರದ ಮ್ಯಾನ್ಲಿ ಆಕ್ಷನ್ ಹೀರೋ ಬಂದಾಗ ರೀ ಬಾಲಿವುಡ್ ಹಾಗೆ ಹಿಂದಿ ಸಿನಿಮಾ ಪ್ರೇಮಿಗಳು ಒಂದು ಸಲ ಅಕ್ಷಯ್ ಕಡೆ ತಿರುಗಿ ನೋಡ್ತಾರೆ ಆದರೆ ಅಕ್ಷಯ್ ನಟಿಸುವಂತಹ ಫಸ್ಟ್ ಸಿನಿಮಾನೇ ಫ್ಲಾಪ್ ಆಗಿಬಿಡತ್ತೆ ದೀದರ್ ಅನ್ನುವಂಥ ಸಿನಿಮಾಗೆ ಫಸ್ಟ್ ಕಮಿಟ್ ಆದರೂ ಕೂಡ ರಿಲೀಸ್ ಆಗೋದು ಮಾತ್ರ ಸೌಗಂತ್ ಅನ್ನುವಂಥ ಸಿನಿಮಾ ಅದು ದೊಡ್ಡ ಫ್ಲಾಪ್ ಆಗಿಬಿಡತ್ತೆ ಅದಾದ ನಂತರ ಕಿಲಾಡಿ ಅನ್ನುವಂತಹ ಸಿನಿಮಾ ಸೂಪರ್ ಹಿಟ್ ಆಗಿ ಅಕ್ಷಯ್ ಕುಮಾರ್ ರಾತ್ರೋ ರಾತ್ರಿ ಸ್ಟಾರ್ ಆಗಿಬಿಡ್ತಾರೆ ಆ ಸಿನಿಮಾ ನೋಡ್ತಾ ಇದ್ದ ಹಾಗೆ ನಿರ್ಮಾಪಕರು ಕ್ಯೂ ನಿಂತ್ಕೊಂಡು ಅಕ್ಷಯ್ ಕುಮಾರ್ ಕಾಲ್ ಶೀಟ್ ತಗೋತಾರೆ ಅಕ್ಷಯ್ ಕುಮಾರ್ ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲ ಸಿನಿಮಾವನ್ನು ಕೂಡ ಒಪ್ಕೋತಾರೆ ಹಾಗೆ ಒಪ್ಕೊಂಡಿರುವಂತಹ ಎಲ್ಲ ಸಿನಿಮಾಗಳು ಕೂಡ ಬಾಕ್ಸ್ ಆಫೀಸಲ್ಲಿ ಭಾರಿ ಸೋಲ್ ಕಾಣ್ತವೆ ಸ್ನೇಹಿತರೆ ಸಿಟಿಜನ್ಶಿಪ್ ವಿಚಾರವನ್ನು ಇಟ್ಕೊಂಡು ಅಕ್ಷಯ್ ಕುಮಾರ್ ಬಯೋಗ್ರಫಿ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಇಲ್ಲ ವಿಚಾರಕ್ಕೆ ಬರ್ತಾ ಇದ್ದೀನಿ ಆಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಒಂದೇ ವರ್ಷದಲ್ಲಿ ರಾಶಿ ರಾಶಿ ಫ್ಲಾಪ್ ಆದಾಗ ಅಕ್ಷಯ್ ಕುಮಾರ್ಗೆ ಭಾರಿ ನಿರಾಸೆ ಆಗುತ್ತೆ ಇನ್ನು ನನಗೆ ಭವಿಷ್ಯ ಇಲ್ಲ ಅಂತ ಅನ್ಸುತ್ತೆ ನನಗೂ ಆಕ್ಟಿಂಗಿಗೂ ಆಗ ಬರಲ್ಲ ಅಂತ ಅವರಿಗೆ ಅನಿಸುತ್ತೆ ಆಗ ಕೈಯಲ್ಲಿ ಎರಡೇ ಎರಡು ಸಿನಿಮಾ ಇರುತ್ತೆ ಅದು ಫ್ಲಾಪ್ ಆದರೆ ತನ್ನ ಭವಿಷ್ಯದ ಕತೆ ಏನು ಅಂತ ಅಕ್ಷಯ್ ಕುಮಾರ್ ಚಿಂತೆ ಮಾಡ್ತಾರೆ ಸಿನಿಮಾ ಸಹವಾಸನೆ ಬೇಡಪ್ಪ ದೇಶ ಬಿಟ್ಟು ಹೋಗಿ ಎಲ್ಲಾದರೂ ಶೆಫ್ ಕೆಲಸನೋ ಅಥವಾ ಮಾರ್ಷಲ್ ಆರ್ಟ್ ಟ್ರೈನಿಂಗೋ ಮಾಡಿಕೊಂಡು ಇದ್ದು ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಆಗ ಕೆನಡಾದಲ್ಲಿರುವಂತಹ ಫ್ರೆಂಡ್ ಒಬ್ಬರಿಗೆ ಕಾಲ್ ಮಾಡಿದಾಗ ಆ ಫ್ರೆಂಡ್ ಅಕ್ಷಯ್ ಕುಮಾರ್ಗೆ ಕೆನಡಾಕ್ಕೆ ಬರೋಕೆ ಹೇಳ್ತಾರೆ ಅಕ್ಷಯ್ ಅಲ್ಲಿಗೆ ಹೋಗೋದು ಮಾತ್ರ ಅಲ್ಲ ಅಲ್ಲಿ ಸಿಟಿಸು ಕೂಡ ಅಪ್ಲೈ ಮಾಡಿಬಿಡ್ತಾರೆ ನೋಡಿ ಎಷ್ಟು ಸಿನಿಮೀಯವಾಗಿದೆ ಅಕ್ಷಯ್ ಲೈಫ್ ಸ್ಟೋರಿ ಕೆನಡಾದಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅನ್ನೋ ಹೊತ್ತಿಗೆ ಇಲ್ಲಿ ಇಂಡಿಯಾದಲ್ಲಿ ಅವರ ಎರಡು ಸಿನಿಮಾಗಳು ಸೂಪರ್ ಹಿಟ್ ಆಗಿಬಿಡತ್ವೆ ಅಕ್ಷಯ್ ಕುಮಾರ್ಗೆ ದೊಡ್ಡ ದೊಡ್ಡ ನಿರ್ದೇಶಕರಿಂದ ಬ್ಯಾನರ್ಗಳಿಂದ ಭಾರಿ ಭಾರಿ ಆಫರ್ಗಳು ಬಂದುಬಿಡತ್ವೆ ಬಣ್ಣದ ಮೋಹ ಅನ್ನುವಂಥದ್ದು ಸಾಮಾನ್ಯ ಅಲ್ಲ ಒಂದು ಸಲ ಬಣ್ಣ ಹಚ್ಚೋರು ಅದರಿಂದ ದೂರ ಆಗೋದು ಅಷ್ಟು ಈಸಿ ಅಲ್ಲ ಒಂದು ಕಡೆ ಬಾಲಿವುಡ್ ಕರೀತಾ ಇದೆ ಇನ್ನೊಂದು ಕಡೆ ಮತ್ತೆ ತಾಯ್ನಾಡಿಗೆ ಬರೋಕ್ಕೆ ಅವಕಾಶ ಸಿಗ್ತಾ ಇದೆ ಈ ಥರದ ಅವಕಾಶ ಸ್ಟಾರ್ಡಮ್ ಹಣ ಎಲ್ಲವೂ ಹುಡ್ಕೊಂಡು ಬಂದಾಗ ಯಾರು ತಾನೇ ಬಿಡ್ತಾರೆ ತನ್ನ ದೇಶದಲ್ಲಿ ಹೀರೋ ಆಗಿ ಮೆರೆಯೋದಕ್ಕೆ ವೇದಿಕೆ ಸಿಕ್ಕಾಗ ಬೇರೆ ದೇಶ ಬೇಕು ಅಂತ ಯಾರಿಗೆ ತಾನೆ ಅನಿಸುತ್ತೆ ಅಕ್ಷಯ್ ಕುಮಾರ್ ಸೀದಾ ಮತ್ತೆ ಬಾಲಿವುಡ್ಗೆ ಬರ್ತಾರೆ ಅಲ್ಲಿಂದ ಹಿಂದೆ ತಿರುಗಿ ನೋಡುವಂಥ ಸಂದರ್ಭನೇ ಬರಲ್ಲ ಕಿಲಾಡಿ ಸಬ್ಸೆ ಬಡ ಕಿಲಾಡಿ ಮೊಹ್ರಾ ಮೇ ಕಿಲಾಡಿ ತು ಅನಾಡಿ ಎಲ್ ಗಿ ಕಿಲಾಡಿಯೋಂಕ ಕಿಲಾಡಿ ಜಾನ್ವರ್ ಧಡ್ಕನ್ ದಿಲ್ ತೋ ಪಾಗಲ್ ಹೇ ಅಜ್ನಬಿ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಡ್ತಾನೆ ಹೋಗ್ತಾರೆ ಹತ್ತೇ ಹತ್ತು ವರ್ಷದಲ್ಲಿ ಜಗತ್ತಲ್ಲಿ ಹೈಯೆಸ್ಟ್ ಪೇಡ್ ಆಕ್ಟರ್ ಹೈಯೆಸ್ಟ್ ಪೇಡ್ ಸೆಲೆಬ್ರಿಟಿಯಾಗಿ ಬೆಳೀತಾರೆ ಅಕ್ಷಯ್ ಕುಮಾರ್ ಮಾಡೋ ಸಿನಿಮಾಗಳೆಲ್ಲ ನೂರಾರು ಕೋಟಿ ಬಿಸ್ನೆಸ್ ಮಾಡತ್ವೆ ಕಾಮಿಡಿ ಆ್ಯಕ್ಷನ್ ರೊಮ್ಯಾನ್ಸ್ ಎಲ್ಲ ಥರದ ಸಿನಿಮಾಗಳಲ್ಲೂ ಕೂಡ ಅಕ್ಷಯ್ ಕುಮಾರ್ ಸೈ ಅನ್ನಿಸ್ಕೋತಾರೆ ಆದರೆ ಎರಡು ಸಾವಿರದ ಹದಿನೈದರ ನಂತರ ಅಕ್ಷಯ್ ಕುಮಾರ್ ದಿಢೀರೊಬ್ಬ ಜವಾಬ್ದಾರಿಯುತ ನಟನಾಗಿ ಬದಲಾಗ್ತಾರೆ ಸಾಮಾಜಿಕ ಕಳಕಳಿ ಇರುವಂತಹ ಟಾಯ್ಲೆಟ್ ಪ್ಯಾಡ್ಮ್ಯಾನ್ ಥರದ ಸಿನಿಮಾಗಳನ್ನು ಮಾಡ್ತಾರೆ ಹಾಗೆ ದೇಶ ಪ್ರೇಮವನ್ನು ಬೆಳೆಸುವಂತಹ ಏರ್ ಲಿಫ್ಟ್ ಸ್ಪೆಷಲ್ ಟ್ವೆಂಟಿ ಸಿಕ್ಸ್ ಕೇಸರಿ ಹೀಗೆ ಸಾಲು ಸಾಲು ಪ್ಯಾಟ್ರಿಯಾಟಿಕ್ ಸಿನಿಮಾಗಳನ್ನು ಮಾಡ್ತಾರೆ ಕೆಲವು ಸಿನಿಮಾಗಳನ್ನು ಪ್ರೊಡ್ಯೂಸ್ ಕೂಡ ಮಾಡ್ತಾರೆ ದೇಶಭಕ್ತಿ ಸಿನಿಮಾಗಳನ್ನು ಮಾಡಿ ಹೆಸರು ಮಾಡ್ತಾ ಇರುವಂತಹ ಹೊತ್ತಿಗೆ ಕಾನ್ಗಳ ಸಾಮ್ರಾಜ್ಯ ಎಲ್ಲವೂ ಕೂಡ ಬಿದ್ದು ಹೋಗಿ ಅಕ್ಷಯ್ ಕುಮಾರ್ ಸಾಮ್ರಾಜ್ಯ ಸೃಷ್ಟಿಯಾಗತ್ತೆ ಈ ಕಡೆ ಮೋದಿಜಿ ಸರ್ಕಾರದ ಮೇಲೆ ಅಸಹನೀಯ ಇರುವಂತಹ ಎಡಬಿಡಂಗಿಗಳು ಬುದ್ಧಿಜೀವಿಗಳು ಅಕ್ಷಯ್ ಕುಮಾರ್ನನ್ನ ವಿನಾಕಾರಣ ಟ್ರೋಲ್ ಮಾಡೋಕೆ ಶುರು ಮಾಡ್ತಾರೆ ಅಕ್ಷಯ್ ಕುಮಾರ್ ಪ್ಯಾಟ್ರಿಯಾಟಿಕ್ ಸಿನಿಮಾಗಳನ್ನ ಬಯೋಪಿಕ್ಗಳನ್ನು ಮಾಡಿದ್ರೆ ಅದನ್ನು ಹೇಗಾದರೂ ಸೋಲಿಸಬೇಕು ಅಂತ ಷಡ್ಯಂತ್ರ ರೂಪಿಸುತ್ತವೆ ಆದರೆ ಅಕ್ಷಯ್ ಕುಮಾರ್ ಗೆಲ್ತಾನೆ ಹೋಗ್ತಾರೆ ಅಕ್ಷಯ್ ಕುಮಾರ್ಗೆ ಸರ್ಕಾರಿ ಜಾಹೀರಾತುಗಳಲ್ಲಿ ಸ್ಥಾನ ಸಿಗತ್ವೆ ಅಕ್ಷಯ್ ಕುಮಾರ್ಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಇವೆಲ್ಲವನ್ನು ನೋಡಿ ದೇಶ ವಿರೋಧಿಗಳು ಇನ್ನಷ್ಟು ಊರ್ಕೋತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಕ್ಷಯ್ ಕುಮಾರ್ ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ಸಂದರ್ಶನವನ್ನು ಕೂಡ ಮಾಡ್ತಾರೆ ಅದು ರಾಜಕೀಯ ಸಂದರ್ಶನ ಏನಲ್ಲ ಆದರೆ ಮೋದಿಜಿ ಜೊತೆ ಸಂದರ್ಶನ ಮಾಡಿದ್ದನ್ನು ಈ ದೇಶ ವಿರೋಧಿಗಳಿಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಹೇಗಾದರೂ ಅಕ್ಷಯ್ ಕುಮಾರ್ನನ್ನು ತುಳಿಯೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅವರ ಸಿನಿಮಾಗಳನ್ನು ಸೋಲಿಸಲೇಬೇಕು ಅಂತ ಸಂಚು ಮಾಡ್ತಾ ಇರುವಾಗಲೇ ಒಂದು ಅಸ್ತ್ರ ಸಿಕ್ಬಿಡತ್ತೆ ಅಕ್ಷಯ್ ಕುಮಾರ್ ಭಾರತೀಯ ಪ್ರಜೆನೇ ಅಲ್ಲ ಅನ್ನುವಂಥದ್ದು ಎಸ್ ಅಕ್ಷಯ್ ಕುಮಾರ್ ತೊಂಬತ್ತನೇ ಇಸ್ವಿಯಲ್ಲಿ ಕೆನಡಾ ನಾಗರಿಕ ಆಗೋದಕ್ಕೆ ಸಲ್ಲಿಸಿದ್ದಂತಹ ಅರ್ಜಿ ಪಾಸ್ ಆಗ್ಬಿಟ್ಟಿರುತ್ತೆ ಅಕ್ಷಯ್ ಅಲ್ಲಿನ ಪ್ರಜೆ ಆಗ್ಬಿಟ್ಟಿರ್ತಾರೆ ಇಂಡಿಯನ್ ಪಾಸ್ಪೋರ್ಟ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಪ್ರಕಾರ ಅವಕಾಶ ಇರಲ್ಲ ಹಾಗಾಗಿ ಅಕ್ಷಯ್ ಕುಮಾರ್ ಅವರ ಇಂಡಿಯನ್ ಸಿಟಿಸನ್ಶಿಪ್ ರದ್ದಾಗಿ ಹೋಗಿರುತ್ತೆ ಅಕ್ಷಯ್ ಕುಮಾರ್ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ ನನ್ನ ಹೃದಯ ಭಾರತ ಕಂಡುಕೊಂಡಿದೆ ನಾನು ಕೆಲಸವನ್ನು ಇಲ್ಲೇ ಮಾಡ್ತಾ ಇದ್ದೀನಿ ಹುಟ್ಟಿದ್ದೂ ಇಲ್ಲೇ ಬೆಳೆದಿದ್ದೂ ಇಲ್ಲೇ ಟ್ಯಾಕ್ಸ್ ಕೂಡ ಇಲ್ಲೇ ಕಡ್ತಾ ಇದ್ದೀನಿ ನನ್ನ ಸಮಾಜ ಸೇವೆಯಿಂದ ಭಾರತಕ್ಕೆ ಸಹಾಯ ಆಗ್ತಾ ಇದೆ ಇನ್ನೇನು ಬಿಡು ಅಂತ ಅದನ್ನು ಜಾಸ್ತಿ ತಲೆಗೆ ಹಚ್ಕೊಂಡಿರಲಿಲ್ಲ ಆದರೆ ದೇಶ ವಿರೋಧಿಗಳು ಇದೇ ವಿಚಾರವನ್ನು ದೊಡ್ಡದು ಮಾಡ್ತಾರೆ ಕೆನಡಾ ಕುಮಾರ ಕೆನಡಾ ಕುಮಾರ ಅಂತ ದಿನ ಬೆಳಗಾದ್ರೆ ಟ್ರೋಲ್ ಶುರು ಹಚ್ಕೋತಾರೆ ದೇಶಭಕ್ತಿ ಅಂತ ಮಾತಾಡ್ತಾನೆ ಆತ ಇಂಡಿಯನ್ ಪ್ರಜನೆಯಲ್ಲ ಅಂತ ಹೇಳ್ತಾರೆ ಆತ ನಕಲಿ ದೇಶಪ್ರೇಮಿ ದೇಶ ಪ್ರೇಮಿ ಅಂತೆಲ್ಲ ಚುಚ್ಚಿ ಮಾತಾಡ್ತಾರೆ ಅಕ್ಷಯ್ ಕುಮಾರ್ ಹತ್ರ ಓ ಸಿ ಐ ಕಾರ್ಡ್ ಇರುತ್ತೆ ಅಂದ್ರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅದರ ಪ್ರಕಾರ ಅಕ್ಷಯ್ ಕುಮಾರ್ಗೆ ನಮ್ಮ ದೇಶದಲ್ಲಿ ಎಲ್ಲ ಹಕ್ಕುಗಳು ಕೂಡ ಇರ್ತವೆ ಮತದಾನ ಮಾಡುವ ಹಕ್ಕೊಂದು ಇರಲ್ಲ ನೀವು ಗಮನಿಸಿದಿರೋ ಇಲ್ವೋ ಚುನಾವಣೆ ಟೈಮಲ್ಲಿ ಎಲ್ಲ ಬಾಲಿವುಡ್ ಸ್ಟಾರ್ಗಳು ಕೂಡ ವೋಟ್ ಮಾಡಿ ಹಿಂಗೆ ಕಂಟಿರುವಂತಹ ಬೆರಳಿನ ಪೋಸ್ಟ್ ಕೊಟ್ಟು ಫೋಟೋವನ್ನು ಹಾಕಿರ್ತಾರೆ ಅಕ್ಷಯ್ ಕುಮಾರ್ ಅವರದ್ದು ಮಾತ್ರ ಒಂದೇ ಒಂದು ಫೋಟೋ ಕೂಡ ನಿಮಗೆ ಸಿಗಲ್ಲ ಆದರೆ ಇವರ ಟ್ರೋಲ್ಗಳು ಅತಿಯಾದಾಗ ಅಕ್ಷಯ್ ಕುಮಾರ್ ಇವರ ಬಾಯಿ ಮುಚ್ಚೋದಕ್ಕೆ ಡಿಸೈಡ್ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಬೇಕು ಅಂತ ಮತ್ತೆ ಅಪ್ಲೈ ಮಾಡ್ತಾರೆ ಕೆನಡಿಯನ್ ನಾಗರಿಕತ್ವ ಬಿಡೋದಕ್ಕೆ ರೆಡಿ ಅಂತ ಕೂಡ ಪ್ರಮಾಣ ಪತ್ರ ಸಲ್ಲಿಸ್ತಾರೆ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಮೂರಕ್ಕೆ ಅಕ್ಷಯ್ ಕುಮಾರ್ಗೆ ಭಾರತೀಯ ಪೌರತ್ವ ಸಿಕ್ಕೇ ಬಿಡುತ್ತೆ ಕೆನಡಿಯನ್ ಪೌರತ್ವಕ್ಕೆ ಗುಡ್ ಬೈ ಕೂಡ ಹೇಳ್ತಾರೆ ಇನ್ ಮುಂದೆ ಅಕ್ಷಯ್ ಕುಮಾರ್ ಇಲ್ಲೇ ಮತದಾನವನ್ನು ಕೂಡ ಮಾಡಬಹುದು ಯಾರು ಕೂಡ ಅಕ್ಷಯ್ ಕುಮಾರ್ ಪೌರತ್ವವನ್ನು ಹಿಡ್ಕೊಂಡು ಟ್ರೋಲ್ ಮಾಡೋಕೆ ಇನ್ನು ಅವಕಾಶ ಇರಲ್ಲ ಅಕ್ಷಯ್ ಕುಮಾರ್ನ ದೇಶಭಕ್ತಿಯನ್ನು ಹಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಕ್ಷಯ್ ಕುಮಾರ್ ಬರೀ ಸಿನಿಮಾಗಳಲ್ಲಿ ದೇಶಭಕ್ತಿ ಅಥವಾ ಸಾಮಾಜಿಕ ಕಳಕಳಿ ತೋರಿಸಿರೋದಲ್ಲ ರಿಯಲ್ ಲೈಫಲ್ಲೂ ಕೂಡ ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ ಪ್ರಾಣಿದಯ ಸಂಘಗಳಿಗೆ ಧನ ಸಹಾಯ ಮಾಡಿದಿರಬಹುದು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕೋಟಿಗಟ್ಟಲೆ ಹಣ ಕೊಟ್ಟಿದ್ದಿರಬಹುದು ಕ್ಯಾನ್ಸರ್ ಗಳಿಗೆ ಸಹಾಯ ಮಾಡ್ತಾ ಇರೋದಿರಬಹುದು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಕೈ ಜೋಡಿಸಿರೋದಿರಬಹುದು ತಾನ್ ದುಡ್ದಿರೋ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಜನಸೇವೆಗೆ ಮೀಸಲಿಟ್ಟಿದ್ದಾರೆ ಯಾವತ್ತೂ ಕೂಡ ದೇಶ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ ದೇಶ ವಿರೋಧಿಗಳ ಬೆಂಬಲಕ್ಕೂ ಕೂಡ ನಿಂತಿಲ್ಲ ಅಪ್ಪಟ ದೇಶ ಪ್ರೇಮಿಯಾಗಿ ಮಾದರಿ ಜೀವನವನ್ನು ನಡೆಸಿದ್ದಾರೆ ಗುಡ್ಕಾ ಜಾಹೀರಾತಲ್ಲಿ ಕಾಣಿಸ್ಕೊಂಡಾಗ ಅವರನ್ನು ಟ್ರೋಲ್ ಮಾಡಿದಂತಹ ಮಂದಿ ಅದೇ ಜಾಹೀರಾತಲ್ಲಿ ಶಾರುಖ್ ಖಾನ್ ಇದ್ದರೂ ಕೂಡ ಆತನನ್ನು ಟೀಕೆ ಮಾಡಲ್ಲ ಇದು ಟೀಕೆ ಮಾಡೋರ ಡಬಲ್ ಸ್ಟ್ಯಾಂಡರ್ಡ್ ಆದರೆ ಅಕ್ಷಯ್ ಕುಮಾರ್ ಈ ಜಾಹೀರಾತಲ್ಲಿ ಕಾಣಿಸ್ಕೊಂಡಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾರೆ ಆ ಜಾಹೀರಾತಿನ ಹಣವನ್ನು ಸಮಾಜ ಸೇವೆಗೆ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಇನ್ನು ಮುಂದೆ ಈ ರೀತಿಯಾದಂತಹ ಜಾಹೀರಾತನ್ನು ಮಾಡಲ್ಲ ಅಂತ ಕೂಡ ಪ್ರಾಮಿಸ್ ಮಾಡ್ತಾರೆ ಇಂತಹ ವ್ಯಕ್ತಿತ್ವದ ಅಕ್ಷಯ್ ಕುಮಾರ್ ಈಗ ತಾನು ಭಾರತೀಯ ಪ್ರಜೆ ಅಂತ ಹೆಮ್ಮೆಯಿಂದ ಘೋಷಣೆ ಮಾಡಿದ್ದಾರೆ ಸಂತೋಷದಿಂದ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡೋಣ ಅಲ್ವಾ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ